ನಮಸ್ಕಾರ ಸ್ನೇಹಿತರೆ, ನಿನ್ನೆ ಬಿ ಪಿ ಶುಗರ್ಗೆ ಬೆಂಡೆಕಾಯಿ ನೀರು ಭಾರಿ ಒಳ್ಳೆಯದು ಅಂತ ಹೇಳಿದ್ವಿ. ಆದರೆ ಒಂದು ವಿಷಯ ಮನದಲ್ಲಿಟ್ಟುಕೊಳ್ಳಿ, ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ನೀರು ಕುಡಿದ ಮೇಲೆ ಆ ದಿನ ಯಾರು ಬಿ ಪಿ ಶುಗರ್ ಇದೆಯೋ ಅವರು ಎಲ್ಲರೂ ಯಾರೇ ಆಗಲಿ ಅವರುಗಳು ಈ ಒಂದು ನೀರು ಸೇವನೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೆ ಮೂಲಂಗಿ ಸೇವನೆ ಮಾಡಬಾರದು. ಮೂಲಂಗಿಗೂ ಇದಕ್ಕೂ ಆಗಲ್ಲ. ಯಾಕಂದರೆ ನೀವೇನಾದರೂ ಈ ನೀರು ಕುಡಿದು ಬಿ ಪಿ ಗೆ ಶುಗರ್ ಒಳ್ಳೆಯದನ್ಬಿಟ್ಟು ನೀವು ಅವರ ಆ ದಿನ ಮೂಲಂಗಿ ಸಾರಾಗಲಿ, ಮೂಲಂಗಿ ಬಜ್ಜಿ ಆಗಲಿ, ಮೂಲಂಗಿ ಪಲ್ಯ ಆಗಲಿ ಸೇವನೆ ಮಾಡಿದ್ರೆ ಇನ್ನೊಂದು ಕಾಯಿಲೆ ಬರ್ತದೆ ಸ್ನೇಹಿತರೆ, ಇನ್ನೊಂದು ಎಷ್ಟೋ ಕಾಯಿಲೆಗಳು ಬರ್ತವೆ. ದಯವಿಟ್ಟು ಸ್ವಲ್ಪ ಮನದಲ್ಲಿ ಇಟ್ಕೊಳ್ಳಿ, ಮನಸ್ಸಲ್ಲಿ ನೋಡಿ. ಈ ಒಂದು ಜ್ಯೂಸನ್ನು ಅಂದರೆ ಜ್ಯೂಸ್ ಅಂದರೆ ಈ ಬೆಂಡೆಕಾಯಿನ ಈ ಥರ ಚಾಕಿನಿಂದ ಸಿಗಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಬಿಟ್ಬಿಟ್ಟು ನೈಟೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಅದನ್ನು ಈ ಕಾಯನ್ನು ತೆಗೆದು ಆ ನೀರನ್ನು ಸೇವನೆ ಮಾಡ್ತಾ ಬಂದರೆ ಬಿ ಪಿಗೂ ಶುಗರ್ಗೂ ಒಳ್ಳೆಯದು. ಆದರೆ ಇನ್ನೊಂದು ಮಲಬದ್ಧಕ್ಕೆ ಒಳ್ಳೆಯದು, ಕಾನ್ಸ್ಪ್ರೇಷನ್ ಹೋಗುತ್ತೆ. ಆದರೆ ಆ ದಿವಸ ಆ ದಿನ ನೀವು ಮೂಲಂಗಿನ ಸೇವನೆ ಮಾಡಬಾರದು. ಮೂಲಂಗಿ ಯಾವುದೇ ಕಾರಣಕ್ಕೆ ಸೇವನೆ ಮಾಡಬಾರದು. ಇದರಿಂದ ನಾನಾ ರೀತಿಯ ತೊಂದರೆಗಳು ಜಾಸ್ತಿ ಆಗುತ್ತೆ ಅಕಸ್ಮಾತ್ ಆಕಸ್ಮಿಕ ನೀವೇನು ಮೂಲಂಗಿ ಸೇವನೆ ಮಾಡ್ದ ಅಂದರೆ. ಆದ್ದರಿಂದ ಅದು ಸ್ವಲ್ಪ ಮನದಲ್ಲಿ ಇಟ್ಟುಕೊಂಡು ಅವಾಯ್ಡ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಬೆಂಡೆಕಾಯಿ ಸೇವನೆ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು, ಈ ಕಾನ್ಸ್ಪ್ರೇಷನ್ ಬರಲ್ಲ, ಮತ್ತು ಕಕ್ಕ ಚೆನ್ನಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಬುದ್ಧಿವಂತಿಕೆ ಅಂದರೆ ಮೈಂಡ್ ಫ್ರೆಶ್ ಆಗುತ್ತೆ, ಮೈಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಅನೇಕ ರೀತಿಯ ಅನುಕೂಲಗಳು ಜಾಸ್ತಿ ಇದೆ ಬೆಂಡೆಕಾಯಿಂದ. ಬೆಂಡೆಕಾಯಲ್ಲಿ ಈ ಜಿಡ್ಡಿನಂಶ ಇರ್ತದಲ್ಲ, ಆ ಜಿಡ್ಡಿನಂಶದಿಂದ ಕರಳಲ್ಲಿ ಏನೇ ಇದ್ದರೂ, ಕರಳು ಬೇನೆ ಇದ್ದರೂ, ಕರಳಲ್ಲಿ ಗಾಯಗಳಿದ್ದರು, ಅದು ಸಹ ತೆಗೆಯೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಈಗ ಇದನ್ನು ಆಗಾಗ ಸೇವನೆ ಆಗಾಗ ಆ ನೀರನ್ನು ಅಂದರೆ ಬಲ್ತಿರ್ತಕ್ಕಂತಹ ಬೆಂಡೆಕಾಯಿ ಸುಮ್ಮನೆ ಚೆನ್ನಾಗಿದ್ದು ಮಾಡೋಕ್ಕೆ ಹೋಗ್ಬೇಡ್ರಿ, ಬಲ್ತಿರಬೇಕು ಅಂಥದನ್ನು ಆ ನೀರನ್ನು ಸೇವನೆ ಮಾಡಿ. ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು. ನೋಡಿ, ನಿನ್ನೆ ನಾನು ಮಾಡಿದ್ದೀನಿ ಈ ಥರ ಇರ್ತದದು. ನಿನ್ನೆ ನೋಡಿದೆ ಅದು, ನೋಡಿ ನಾನು ಬೆಳಗ್ಗೆ ಕುಡಿದೆ ಮತ್ತು ನಮ್ಮವ್ರಿಗೆ ಇಟ್ಟಿದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪ ನೀರಿಗಿಂತ ಸ್ವಲ್ಪ ಗಟ್ಟಿ ಥರ ಇರ್ತದೆ ನೀರು. ನಿನ್ನೆ ಮಾಡಿದ್ದೀನಿ, ಸ್ವಲ್ಪ ಗಟ್ಟಿ ಥರ ಬರ್ತದೆ ಇದು, ನೀರಿಗಿಂತ ಸ್ವಲ್ಪ ಗಟ್ಟಿ ಥರ, ನೀರಿಗಿಂತ ಗಟ್ಟಿ ಥರ ಬರ್ತದೆ ಇದು. ಈ ಥರ ಮಾಡಿ ಆಗಾಗ ಸೇವನೆ ಮಾಡ್ತದೆ. ಆ ಮುಂದೆ ಬರಲ್ಲ, ಪ್ರಿಕಾಷನ್ ಬಿಟ್ಟದನ್ನು ಕ್ಯೂರ್ ಅಂತೀವಲ್ಲ, ಮುಂದಾಲೋಚನೆ ಬೇಕು ನಾವು, ಮುಂದೆ ಬರಬಾರ್ದಂದ್ರೆ ಈ ಥರ ನಾವು ಆಗಾಗ ಮಾಡ್ಕೋಬೇಕು. ಬಂದ ಮೇಲೆ ನಾವು ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ಟೈಮ್ ಇಡ್ತದೆ, ಜಾಸ್ತಿ ದಿನ ಬೇಕಾಗುತ್ತೆ. ಆದ್ದರಿಂದ ಆಗಾಗ ನಮ್ಮ ಮನೆಗೆ ಬೆಂಡೆಕಾಯಿ ಬಂದಾಗ, ನಮ್ಮ ಮನೆಗೆ ಯಾವ ತಂದಾಗ ಅದು ಬಲ್ತಿರ್ತಕ್ಕಂಥದ್ದನ್ನು ವೇಸ್ಟ್ ಮಾಡಬೇಡ್ರಿ. ಇದು ಎಳೆಯದು, ಇದು ಪಲ್ಯಗೆಲ್ಲ ಮಾಡ್ಕೊಂಡು ಸೇವನೆ ಮಾಡಿ. ಇದು ಮಾತ್ರ ಬಲ್ತಿರ್ತಕ್ಕಂಥ ಒಂದು ಕಾಯನ್ನು ಈ ಥರ ಮಾಡಿಕೊಂಡು ಸೇವನೆ ಮಾಡಿದ್ರೆ ಮುಂದೆ ಏನು ಮುಂದೆ ನಮಗೆ ಆ ಬಿ ಪಿ ಶುಗರು ಇವೆಲ್ಲ ಹೋಗುತ್ತೆ. ಬಂದು ಅಕಸ್ಮ ಬಂದಿದ್ದರು ಸಹ ಈ ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಹೋಗಲಿ. ಬಿ ಪಿಗೆ, ಶುಗರ್ಗೆ ಬೆಂಡೆಕಾಯಿ ನೀರನ್ನು ಭಾರಿ ಅಮೃತವಾಗಿ ಪರಿವರ್ತನೆ ಆಗುತ್ತೆ, ಒಳ್ಳೆಯದಾಗುತ್ತೆ. ನಮಸ್ಕಾರ.